ಎಷ್ಟು ಕರ್ಮ ಸಾಯುದು ನಿನಗೊಂದು ವೇಷದ ಚಟವಿರ್ಲಿಲ್ಲ ಅಂತ ಈಗ ಸರಿಯಲ್ಲ ಅಂತ ಹೇಳಿದ್ರಿ. ನಾನು ನೋಡು ಮತ್ಸ್ಯನಾಗಿಯೋ ಗುರುವನಾಗಿಯೋ ಎಷ್ಟು ಎಷ್ಟು ದುಷ್ಟ ನಿಗ್ರಹಕ್ಕೆ ಬೇಕಾಗಿ ಮಾಡದೆ ಉಪಾಯ ಉಂಟು. ಹೌದೌದು, ವರದಿ ಹಾಕ್ತಾನಲ್ಲ ಅವ. ಹೌದು ನಮ್ಮ ಬ್ರಹ್ಮ ಒಂದೊಂದು ಕಡೆ ಸಂಘ ಮಾಡುದು ಅವ ವರದಿ ಹಾಕೋದು ವಿಷ್ಣು ಇಂಥ ಅವತಾರ ಆಗಬೇಕು ಇಂತ ಅದಕ್ಕೆ ಬೇಕಾಗಿ ಅವರು ವರದಿ ಹಾಕ್ತಾರೆ ಅಂತ ನಾನು ವೇಷ ಮಾಡು. ನಿಜವಾಗಿ ನನಗೆ ಅದನ್ನ ನಿನಗೆ ಈ ವೇಷದ ಚಟ ಇನ್ನು ಬಿಡ್ಲಿಲ್ಲ. ಕಾರಣ ಏನ್ ಮಾಡುದು, ನಾನು ಬೇಡ ಬೇಡ ಅಂತ ಹೇಳಿದ್ರು ಕೇಳುದಿಲ್ಲ. ಒಂದು ಸಲ ಅಲ್ಲಿಗೆ ಹೋಗ್ಬೇಕು, ಎಷ್ಟಾದ್ರೂ ಬಂದವೇ ಸಂಬಂಧ ಅಲ್ವೇ. ವೇಷ ಮಾಡಿ ಆಗಿದೆ, ಹೋದ ಮೇಲೆ ವೇಷಕ್ಕೆ ತಕ್ಕ ಭಾಷೆ ಬೇಕು. ಅದು ಹೇಗಪ್ಪ, ಭಾಷೆ ಮಾತ್ರ ಶಾಲದು, ಭಾಷೆ ಭಾವದಲ್ಲಿ ಬೇಕು. ಹೌದು, ಮತ್ತೆ ಭಾಷೆ ಆಡುವವರು ಬಹಳ ಮಂದಿ ಇದ್ದಾರೆ. ಅದಲ್ಲ, ನಾಲ್ಕಾದ್ರೂ ಭಾವಪೂರ್ಣವಾಗಿ ಭಾಷೆ ಬೇಕು. ಯಾಕೆ ನಾವು ಮಾಡಿದ್ದು ಏನು ಎಂಟು ಅಂತ ಅಷ್ಟು ಗೊತ್ತಾಗ್ಬಾರ್ದು. ಯಾಕೆ ಮರ್ಯಾದೆ ಸಿಕ್ಕಿದ್ರೆ ಮಾತ್ರ ನಮ್ಗೆ, ಇಲ್ಲದಿದ್ರೆ ಅಲ್ಲಿಂದ ಜಾಗ. ಹೌದು, ಸರಿಯಾಗಿದೆ. ಈಗ ಓಹೋ ಪುಟ್ಟದೆಲ್ಲ ಸರಿ ಉಂಟು, ನಾಮ ಒಳ್ಳೇದಾಗಿದೆ. ಒಳ್ಳೇದು ಬಿಡು, ನಾನು ನಾಮ ಹಾಕಿದ್ರೆ ಮತ್ತೆ ನಾಮ ಹಾಕ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಾಮ ಹಾಕಿದ್ರ ಮೊದಲು ನೀನೇ ಅಲ್ಲ ಕಳಿಸುದು. ಹೌದು, ಈಗಲೂ ನಿನಗೆ ಬೇಕಾಗಿದೆ. ಹೋಗು 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 ಹೋಗು. ವಿರುದ್ಧವಾಗಿ ನನ್ನ ಬದುಕಿನಲ್ಲಿ ಅಂತದ್ದೊಂದು ಸಂಭವಿಸಲಿಕ್ಕಿಲ್ಲ ಅಂತ ಬಂದು ಹೇಳಿದ್ರಲ್ಲ ರಾಹು ಕೇತುಗಳು, ಈ ಸಲ ನೀನು ಇಲ್ಲೇ ಇರಬೇಕಾದವಲ್ಲ. ನಮ್ಮವರಿಗಾದಂತಹ ಅನ್ಯಾಯ, ನಮ್ಮವರಿಗೆ ಬಂದಂತಹ ದೀನಸ್ಥಿತಿ, ಅವರಿಗೆ ಅಭಯವನ್ನು ಕೊಟ್ಟಿದ್ದೇನೆ, ಆಶ್ರಯವನ್ನು ಕೊಟ್ಟಿದ್ದೇನೆ. ಎರಡು ಲೋಪ ಕಾಣ್ತದೆ ನನ್ನ ಜೀವನದಲ್ಲಿ, ಉಳಿದೆಲ್ಲದುಂಟು, ಎರಡು ಇಲ್ಲ. ಒಂದು, ಅವರಿಗೆ ಕೊಟ್ಟ ಅಭಯವನ್ನು ಯಾವಾಗ ತೀರಿಸುವುದು ಅಂತ ಸೇನೆಯೆಲ್ಲ ಸಿದ್ಧ ಮಾಡಿದ್ದೇನೆ, ಸಮಯ ಕಾಯ್ತಾ ಇದ್ದೇನೆ. ಇನ್ನೊಂದು, ನನ್ನ ಜೀವನದಲ್ಲಿ ಹುಟ್ಟಿಗೆ ಕಾರಣನಾದವ ಈಶ್ವರ, ನನ್ನ ಬದುಕಿನ ಉನ್ನತಿಯ ಕಾರಣನಾದದ್ದು ಬ್ರಹ್ಮನ ಅನುಗ್ರಹ. ಎರಡು ಬಂದಿದ್ದಾರೆ, ಒಬ್ಬ ಬರಲಿಲ್ಲ. ಮೂರ್ತಿತ್ರಯರಲ್ವಾ, ಹರಿಯ ಸನ್ನಿಧಾನ ಇಲ್ಲಿಯವರೆಗೆ ನನ್ನ ಜೀವನದಲ್ಲಿ ಪ್ರವೇಶ ಮಾಡಲಿಲ್ಲ. ಅದೆರಡು ಬಂತ ಪೂರ್ಣ. ಆದರೆ ಒಂದುಂಟು, ಎಲ್ಲ ಇರಬಾರ್ದು ಒಬ್ಬ ವ್ಯಕ್ತಿಗೆ. ಎಲ್ಲ ಇದ್ರೆ ಕನಸೇ ಇರುವುದಿಲ್ಲ. ನಾನು ಇಂಥದ್ದೊಂದು ಮಾಡಬೇಕೆನ್ನುವ ಕನಸಿರಬೇಕು, ಒಂದೆರಡಾದರೂ ಕಡಿಮೆ ಇರಬೇಕು.
ಕನಸು ನನ್ನಲ್ಲಿ ಬತ್ತಿ ಹೋಗಲಿಲ್ಲ, ಇನ್ನು ಆ ಎರಡು ಕನಸಿಗೆ ಬೇಕಾಗಿ ಬದುಕಿನಲ್ಲಿ ಭರವಸೆ ಇರಿಸಿಕೊಂಡಿದ್ದೇನೆ. ಯಾವಾಗ ನಾನು ಮಾಡಿದ್ದು ಸಾಕು ಅಂತ ಆಯ್ತು, ಮತ್ತೆ ಅವರು ಬದುಕುದಿಲ್ಲ ಹೆಚ್ಚು. ನಮಗೆ ಬೇಕು ಬೇಕು ಎನ್ನುವ ಭಾವ ಬೇಕು, ಬೇಕು ಬೇಕು ಎನ್ನುವ ಭಾವದಿಂದಲೇ ಬದುಕಿದವ ಜಲಂಧರ. ಹೋರಾಡಪಟ್ಟಿದ್ದೇನೆ. ಇರುವುದು ಎಷ್ಟು ಜನ ಅಂತ ಮುಖ್ಯ ಅಲ್ಲ, ಇದ್ದವರು ಹೇಗಿದ್ದಾರೆ ಅಂತ ಮುಖ್ಯ. ಹೌದಲ್ಲ, ಏನು ಸಮಸ್ಯೆ ಹೇಳುವವರೆಲ್ಲ ಬರಬಹುದು. ಸಿಂಧುವತಿ ನಗರದಲ್ಲಿ ಮುಕ್ತ ಪ್ರವೇಶ ಉಂಟು, ಬನ್ನಿ ಬನ್ನಿ ಬನ್ನಿ. ನಮ್ಮ ಊರಿನವರ ಸಮಸ್ಯೆ ಹೇಳಿ ಎನ್ನುವುದಾಗಿ ಕರೆದ್ರೆ ನೀವು ನೀವು ನಡೆಯುವುದಲ್ಲ, ದೇವರಾಣಿಗೂ ನೀವು ನಡೆಯುವುದಲ್ಲ. ಅಲ್ಲ, ಎದುರಿನಿಂದ ಒಂದು ಬಲ ಉಂಟು, ಹಿಂದಿನಿಂದ ಒಂದು ಬಲ. ಹೌದೌದು, ಆ ಎರಡು ಆಧಾರದಲ್ಲೇ ನಡೆಯುವುದಿದ್ರೆ ನನ್ನ ಉಸಿರೇ ಇಲ್ಲ. ಈ ಊರಿನವರಲ್ಲ, ನನಗೆ ಪರಿಚಯ ಇಲ್ಲ. ಹಾಗೆ ಬಹುಶಃ ಎರಡೆರಡು ಆಧಾರ ಇಟ್ಟುಕೊಂಡು ಬಂದದ್ದು ಇರ್ಬೇಕು. ಈ ಊರಿನವರಲ್ಲ ಅಂತ ಲೋಕದಲ್ಲಿ ಈ ಊರಿನವರು ಓಡಿಸುವುದು ಬೇಡ ಅಂತ ಎರಡೆರಡು ಆಧಾರ ಮುಂದೆ ಹೊತ್ತು ಇದ್ದೆವು. ಹೌದೌದು ಸ್ವಾಮಿ, ಕೈ ಮುಗಿದಿದ್ದೇನೆ ಸ್ವಾಮಿ. ನೀವು ಆಶೀರ್ವಾದ ಒಂದು ಸಣ್ಣ ವಾಕ್ಯದಲ್ಲಿ ಮಾಡುವುದು ಒಳ್ಳೆಯದು, ನೀವು ಉಪವಾಸ ಬಿಡುವುದಿಲ್ಲ. ಬಿಡುವುದಿಲ್ಲ, ಮೊದಲನೇ ಅಭ್ಯಾಸಕ್ಕೆ ನಾವು ಬಾಯಿ ಬಿಟ್ಟರೆ ಮತ್ತೆ ಪೂರ್ತಿ ಮಾಡ್ತೇವೆ. ಉಪಚಾರ ಮಾಡಿದ್ದೇನೆ, ಒಳ್ಳೆಯದಾಗಿದೆ. 16 ಮಾಡಿದ್ದೇನೆ ಸರಿ, ಎಲ್ಲ ಬಂತು, ಎಲ್ಲ ಮಾಡಿದ್ದೇನೆ. ಕುಳಿತುಕೊಳ್ಬೇಕು. ನಿಮ್ಮನ್ನು ನೋಡುವಾಗ ನೀವು ಮನುಷ್ಯರ ಹಾಗೆ ಕಾಣುವುದಿಲ್ಲ. ಚರ್ಮರು ಬೇರೆ, ವರ್ಮರು ಬೇರೆ, ಗುಪ್ತರು ಬೇರೆ,
ದಾಸರು ಬೇರೆ. ಶರ್ಮ ಅಂದ್ರೆ ಅರ್ಥವೇ ಅದು ಲೋಕದ ಸುಖ ಅಂತ. ವರ್ಮ ಅಂದ್ರೆ ಲೋಕಕ್ಕೆ ಒಂದು ರಕ್ಷಣಾ ಕವಚ. ಗುಪ್ತ ಅಂದ್ರೆ ವ್ಯಾಪಾರ ವಿಷಯದಲ್ಲಿ ಸ್ವಲ್ಪ ರಹಸ್ಯವಾಗಿರುವುದು. ದಾಸ ಅಂದ್ರೆ ಮೂರು ವರ್ಣದವರ ಸೇವೆ ಮಾಡು. ಈಗ ಹಾಗೆ ಕ್ರಮ, ಇನ್ನು ಮುಂದೆ ಹೇಗೆ ಗೊತ್ತಿಲ್ಲ. ಹಾಗೆ ಸ್ವಾಮಿ, ಬ್ರಾಹ್ಮಣನಾದವ ತನಗೆ ಬೇಕಾಗಿ ಸಂಗ್ರಹಿಸಿಡುವುದಕ್ಕಿಲ್ಲ, ಲೋಕಕ್ಕೆ ಬೇಕಾಗಿ. ಅಲ್ವಾ, ನಾಳೆಗೆ ಬೇಕು ಅಂತ ಒಬ್ಬ ಬ್ರಾಹ್ಮಣ ಸಂಗ್ರಹಿಸಿಟ್ಟನು, ಅವ ಕಳ್ಳ ಅಂತ. ಬ್ರಾಹ್ಮಣ ಕಳ್ಳತನ ಮತ್ತೊಂದು ಮನೆಯಲ್ಲಿ ಹೋಗಿ ಮಾಡಬೇಕು ಅಂತ ಹೇಳ, ನನಗೆ ಬೇಕು ಅಂತ ನಾಲ್ಕು ದಿವಸಕ್ಕೆ ಸಂಗ್ರಹಿಸಿಟ್ಟೇ ಕಳ್ಳತನ ಅಲ್ವಾ. ಯಾಕೆ ಬ್ರಾಹ್ಮಣರ ವೃತ್ತಿಗೆ ಅದು ಸರಿಯಲ್ಲ ಸ್ವಾಮಿ. ಪರಿಪೂರ್ಣ ವೃತ್ತಕ ನಿಮ್ಮ ಮುಖದಲ್ಲಿ ನನಗೆ ಕಣ್ಣು ಮೂಗು ಬಾಯಿ ಕಾಣುದೇ ಇಲ್ಲ. ಕೈ ಮೇಳಕ್ಕೆ ಕೊಡ್ಲಿಕ್ಕೆ ಎಂತದಕ್ಕೆ ನೋಡ್ಬೇಕು? ಕತ್ತಲೆಯಲ್ಲಿ ಕಾಣತ್ತಲ್ಲ, ನಿಮ್ಮ ಮುಖದಲ್ಲಿ ಅಷ್ಟು ನೆರಿಗೆ ಉಂಟು. ಅದು ನೆರಿಗೆ ಅಲ್ಲ, ಒಂದೊಂದು ಗೆರೆಯು ಜೀವನ ಅನುಭವ. ನೀವು ಬಾಗಿಟ್ಟಲ್ಲ, ಅದು ವಿನಯ. ಪರಿಪೂರ್ಣ ವೃದ್ಧಕರ. ಕೆಲವರಿಗೆಲ್ಲ ಪ್ರಾಯ 80-90 ಆಗ್ತದೆ, ಮಾತಾಡುದು ಮಕ್ಕಳ ಹಾಗೆ ಅಲ್ವಾ. ನೀವು ಹಾಗೆಲ್ಲ, ವಯಸ್ಸಿನಲ್ಲಿ ಮಾತ್ರ ವೃದ್ಧರಲ್ಲ, ಜ್ಞಾನದಲ್ಲಿಯೂ ವೃದ್ಧರು ಎನ್ನುವುದು ನಿಮ್ಮೊಂದು ಎರಡು ಮಾತಾಡುವ ಗೊತ್ತಾಗ್ತದೆ. ನಿಮ್ಮ ವರ್ಚಸ್ಸು, ನಿಮ್ಮ ತೇಜಸ್ಸು, ನಿಮ್ಮ ಓಜಸ್ಸು ನೋಡುವ ಮೇಲಿನಿಂದ ಬಂದವರು ಶುರರು. ಶುರರು ಅಂತಾದ್ರೆ ನಿನಗೆ ಈಗ ನೋಡುವಾಗ ಶುರರು ಹೇಗಿರ್ತಾರೆ ಅಂತ ನಿನಗೊಂದು ಗೊತ್ತಿಲ್ವ? ಕಲ್ಪಿಸಿ ಹೃದಯರು. ಅವರಿಗೆ 30 ವರ್ಷಕ್ಕಿಂತ ಮೇಲೆ ಆಗ್ಲಿಕ್ಕಿಲ್ಲ. ಕಿರಯವನರು ಬಾಲ್ಯ ಕೌಮಾರ ಯೌವನ ಮೂರನೇ ದೇಶ ತ್ರಿದಾಶ. ಅವರಿಗೆ ಅದಕ್ಕಿಂತ ಹೆಚ್ಚು. ನಿಮಗೆ 30? ಅಯ್ಯೋ, 33 ಸಲ ಆಯ್ತು. ಮತ್ತೆ ಮೂರು ಮೂರಲಿ ಒಂದು ಆದ್ರೂ ನೀವು ನೇರ ನಿಂತದ್ದಾಗ್ಬೋದು. 3 ಸಲ 30 ಆಗ್ಬೋದು. ನಿಮ್ಮ ಸಾಮರ್ಥ್ಯ ದೊಡ್ಡ. ಅಂದರೆ ನಾವು ಜೀವನ ಕ್ರಮ ನಮ್ಮದು, ಮತ್ತೆ ನಾವು ಸೇವಿಸುವ ಆಹಾರ ವಿಹಾರಗಳು ಇದೆಲ್ಲ ಒಳ್ಳೇದಿದ್ರೆ ಆರೋಗ್ಯ ತನ್ನಿಂದ ತಾನೇ ಬರುತ್ತೆ. ಸರಿ ಹೊತ್ತಿಗೆ ತಿಂದ್ರೆ 90 ಅಲ್ಲ 180 ಆದ್ರೂ ದೊಡ್ಡ ವಿಷಯ ಆಗುತ್ತೆ. ತಿನ್ನದೆ ಸರಿ ತಿನ್ನದೆ 90 ಆಗುವಾಗಲೇ ತಲೆ ತಿರುಗಿ ಬಿಡಿ. 30-60 ಆಗುವಾಗಲೇ ತಲೆ ತಿರುಗಿ ಎಲ್ಲಿಯಾದ್ರೂ ಹೊರಳಾಡಿ ಮತ್ತೆ ಅಲ್ಲಿ ನರಳಿ ಶಾಯು. ಸರಿ ಬಿಡಿ ಸ್ವಾಮಿ. ಸೂರಲ್ಲ ದಾನ ರಕ್ಕಸರ. ನೀವು ಇಷ್ಟೆಲ್ಲ ತೇಜಸ್ಸು ಓಜಸ್ಸು ನೀನು ಹೇಳಿದಾಗೆ ರಕ್ಕಸರಲ್ಲಿ ಇರ್ತಾರೆ? ಅದಕ್ಕಿಂತಲೂ ಹೆಚ್ಚಾಗಿ ರಕ್ಕಸರಲ್ಲಿ ನನಗೆ ಪರಿಚಯ ಇಲ್ಲದವರು ಯಾರು? ಅಲ್ಲ, ಎಲ್ಲ ಇಲ್ಲೇ ಇದ್ದಾರೆ. ಮತ್ತೆ ಎಲ್ಲ ಇಲ್ಲೇ ಬಿಡಾರ. ಅವರ ಕಣ್ಣು ಮೂಗು ಕಿವಿ ನೋಡುವಾಗಲೇ ಇವರು ರಕ್ಕಸರು ಅಂತ ಮಾನ ಮಾನವರು. ನೀವು ಮನುಷ್ಯರ ಮತ್ತೆ ಎಂತದ್ದು ಪ್ರೇತ ಭೂಮಿಯ ದೇವರು ನೀವು. ಮತ್ತೆ ಮನುಷ್ಯರಿಗಿಂತ ಒಂದು ವರ್ಚಸ್ಸು ಬರ್ಲಿಕ್ಕಿಲ್ಲ. ಹಾಗೆ ನೀವು 3 ವರ್ಗವನ್ನು ಬಿಟ್ಟು ಮತ್ತೊಂದು ಆಗ್ಲಿಕ್ಕೂ ಸಾಧ್ಯ ಇಲ್ಲ. ಒಂದು ಕೆಲಸ ಮಾಡ್ತೀರ, ನೀವು ಯಾರು ಅಂತ ನೀವೇ ಹೇಳಿದ್ರೆ ಅಂಗೈ ನೆಲ್ಲಿಕಾಯಿಗೆ ಮತ್ತೆ ಕನ್ನಡಿ ಬೇಕಾ? ಬೇಡಲ್ಲ, ನಮಗೆ ಕಾಣ್ತದೆ ಅಲ್ವಾ ಸ್ವಾಮಿ. ನೀವು ಯಾರು ಎನ್ನುವುದಾಗಿ ಹೇಳಿದ್ರೆ, ನಿಮ್ಗೆ ಏನು ಬೇಕು ಅಂತ ಕೇಳಿದ್ರೆ ನಿಮ್ಗೆ ಅದು ಅದೊಂದು ಅಧಿಕಾರ. ಕೇಳುವ ಅಧಿಕಾರ ಬ್ರಾಹ್ಮಣರು ಯಾವತ್ತು ಯಾಚಕ್ಕೆ ಕೇಳುವ. ಏನು ಬೇಕು ಅಂತ ಕೇಳಿದ್ರೆ ನೀವು ಕೇಳಿದ್ದಾರೆ ತೆಗೆ ತೆಗೆ ಮೊಗೆ ಮೊಗೆ ಕೊಡುವಂತ ನಿಮ್ಮ ಊಳಿಗದವ ನಾನಿದ್ದೇನೆ. ಹೇಳಿ ಹೇಳಿ ಮಾಡಿ ಯೋಳು ಮೀಗೆ
ಒಂದು ಜಾತಿ ಹುಳು ನನ್ನನ್ನು ಕುಳಿತುಕೊಳ್ಳೋದಕ್ಕೆ ನಿಂತುಕೊಳ್ಳಿಕ್ಕೆ ಬಿಡ್ಲಿಕ್ಕಿಲ್ಲ ಅಂತೇನೆ. ಒಂದು ಸಲ ನಿನ್ನನ್ನು ನೋಡಬೇಕು, ನಿನ್ನನ್ನು ಮಾತಾಡಿಸಬೇಕು. ನಾರದರು ಹೇಳಿದಾಗ ಹೌದು ಒಂದು ನಿರೀಕ್ಷೆ ನಿರೀಕ್ಷೆ ಕುತೂಹಲ. ಮತ್ತೆ ಇವಳು ಒತ್ತಾಯ ಮಾಡುವಾಗ ನನಗೂ ಒಂದು ನಿನ್ನ ಮೇಲೆ ಒಂದು ಒಂದು ಬಾಂಧವ್ಯ ಬಾರದಿರ್ತದ. ಇವಳಿಗೇನು ನಿನ್ನಲ್ಲಿ ಅಷ್ಟೊಂದು ಸೆಳೆತ ಉಂಟು ಅಂತ ಆಗುವಾಗ, ಇವಳ ಗಂಡ ಅಲ್ಲ ನಾನು, ಗಂಡತಿ ಹೇಳಿದ್ದಲ್ವ ಅಲ್ಲೋ, ಅಷ್ಟಾಗುವಾಗ ಇವರ ಮನಸ್ಸು ನಿನ್ನ ಕಡೆಗೆ ಆಕರ್ಷಿಸಲ್ಪ, ಹಾಗಾಗಿ ಒಮ್ಮೆ ಬಂದು ಹೋಗೋಣ ಅಂತ ಬಂದದ್ದು ನಾವು. ಏನು ಬೇಕು ನಿಮಗೆ, ಏನು ಬೇಕು ಕೇಳಿ. ಜನಿಸಿದಳು ರಮೇ